ಚಂದ್ರಶೇಖರ ಭಾರತೀ ಪರಮ ಪೂಜ್ಯ ಉಭಯ ಶ್ರೀಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇನೆ ಗುರುವಣ್ಣಿ ಗುರುವರೆಣ್ಯರ ಅನುಗ್ರಹ ಮತ್ತು ಅನುಮತಿಯನ್ನು ಸಂಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸವನ್ನು ಶುರು ಮಾಡ್ತಾ ಇದ್ದೇನೆ ಸದ್ವಸ್ತುವನ್ನು ತಿಳಿಯುವ ವಿಚಾರದಲ್ಲಿ ವೇದಾಂತವು ಅನೇಕ ಬಗೆಯಲ್ಲಿ ನಮಗೆ ಉಪದೇಶ ಮಾಡಿದೆ ಪುರಾಣಗಳು ಕೂಡ ಅಲ್ಲಲ್ಲಿ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಈ ತಾತ್ವಿಕ ಅಂಶವನ್ನು ಕೂಡ ಸರಳವಾದ ಶ್ಲೋಕಗಳ ಮೂಲಕವಾಗಿ ತಿಳಿಸಿಕೊಡ್ತಾಯಿವೆ ಅದರಿಂದ ಪುರಾಣ ಅದು ಮೇಲ್ನೋಟಕ್ಕೆ ಕಥೆ ಅಂತ ಅನ್ನಿಸಿದರೂ ಕೂಡ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಅನೇಕ ಇವೆ ನಿನ್ನೆ ನಾವು ಕುಂಜಲ ಎಂಬ ದೀರ್ಘಜೀವಿ ಪಕ್ಷಿ ಜ್ಞಾನಿ ಅದು ತನ್ನ ಮಕ್ಕಳಿಗೆ ಹೇಳ್ತಕ್ಕಂಥ ಕಥೆಯಲ್ಲಿ ತಾತ್ವಿಕವಾದ ಅಂಶವನ್ನು ತಿಳ್ಕೋತಾ ಇದ್ವಿ ಹೇಗೆ ಬತ್ತಿಯ ತುದಿಗೆ ಹೊಸಿರ್ತಕ್ಕಂಥ ಬೆಂಕಿ ತೈಲವನ್ನು ಎಳ್ಕೊಂಡು ಉರಿದು ಬತ್ತಿಯನ್ನು ತೈಲವನ್ನು ನಾಶಗೊಳಿಸಿ ಸ್ವಯಂ ಪ್ರಕಾಶವಾಗಿ ನಿಲ್ಲತ್ತೋ ಹಾಗೆ ನಮ್ಮಲ್ಲಿಯೇ ಇರತಕ್ಕಂಥ ಒಂದು ಸ್ವಯಂ ಪ್ರಕಾಶ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಅದನ್ನು ನಾವು ತಿಳಿಯಬೇಕಾದ ಪಕ್ಷದಲ್ಲಿ ಶರೀರದ ನಶ್ವರವಾಗಿರ್ತಕ್ಕಂಥ ಶರೀರ ಅದರಿಂದ ಸಾಧನೆ ಮಾಡಬೇಕು ಕರ್ಮಗಳನ್ನು ಮಾಡಬೇಕು ಆದರೆ ನಾವು ಮಾಡ್ತಕ್ಕಂತಹ ಕರ್ಮಗಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆ ಪರತತ್ವವನ್ನು ತಿಳಿಯುವ ಕಡೆಗೆ ಸಾಗಬೇಕು ಯಾರು ಶರೀರವನ್ನೇ ಪ್ರಧಾನವಾಗಿಟ್ಕೊಂಡು ಅದನ್ನೇ ಎಲ್ಲವನ್ನೂ ಅಂತ ತಿಳ್ಕೊಂಡು ಈ ದುರ್ಲಭವಾಗಿರ್ತಕ್ಕಂಥ ಮಾನ ಜನ್ಮ ಮಾನವ ಜನ್ಮವನ್ನು ಪಡೆದಿದ್ದರೂ ಕೂಡ ಪರಾತತ್ವದ ಬಗ್ಗೆ ಗಮನವನ್ನು ಹರಿಸೋದಿಲ್ವೋ ಅವರಿಗೆ ಮರಣಾನಂತರ ಶರೀರಾಂತರ ಪ್ರಾಪ್ತಿ ಅಷ್ಟೇ ಬಿಟ್ಟರೆ ಮುಂದೇನೂ ಇಲ್ಲ ಅದು ಬರಬಾರ್ದು ಅಂತಲ್ಲ ಅದರಲ್ಲಿ ಉನ್ನತವಾಗಿರ್ತಕ್ಕಂತಹ ಜನ್ಮವನ್ನು ಪಡೆದು ಸಾಧನೆ ಮಾಡ್ತಾ ಮುಂದಕ್ಕೆ ಹೋಗಬೇಕು ನಾವು ನಿನ್ನೆ ವಿಷಯವನ್ನು ಹೇಳ್ತಾ विषय्ष्वी सर्वेषु इंद्रिया न भुञ्जते तदा सकलो प्रजायते कवल्यं प्रजाते अंत ना क्रोधादी क्लेशस वायुभिः परिवर्जितः निःस्पृ निश्चलः भूत्वा तेजसा स्वयं उज्ज्वल यमल <coughs> आशा आकांक्षीलवो ನಮ್ಮ ಮನಸ್ಸು ನಿಶ್ಚಲವಾಗಿ ಯಾವಾಗ ಪರಮಾತ್ಮನಲ್ಲಿ ನೆಲೆ ನಿಲ್ಲತ್ತೋ ಸದ್ವಸ್ತುವನ್ನೇ ಅನುಸಂಧಾನವನ್ನು ಮಾಡ್ತಾ ಇರುತ್ತೋ ಕ್ರೋಧ ಲೋಭ ಮೋಹಾದಿಗಳ ಜಂಜಾವಾತಕ್ಕೆ ನಮ್ಮ ಮನಸ್ಸು ತುತ್ತಾಗುವುದಿಲ್ಲವೋ ಆಗ ಸ್ವಯಂ ಪ್ರಕಾಶನಾಗಿ ಅವನು ಇರ್ತಾನೆ ತ್ರೈಲೋಕ್ಯಂ ಪಶ್ಯತೆ ಸ್ವಸ್ಥಾನಸ್ಥಃ ಸ್ವತೇಜಸ ಕೇವಲ ಜ್ಞಾನರೂಪೋಯ್ ಮಯತೇ ಪರಿಕೀರ್ತಿತ ಕೊನೆಗದು ಹೇಳುತ್ತೆ ತ್ರೈಲೋಕ್ಯಂ ಪಶ್ಯತೆ ಸರ್ವ ಎಲ್ಲವನ್ನೂ ನೋಡತ್ತೆ ಯಾಕೆಂದರೆ ಸರ್ವ್ಯಾಪಿಯಾಗಿರತಕ್ಕಂತಹ ಪರಮಾತ್ಮನನ್ನು ಸರ್ವವ್ಯಾಪಿಯಾಗಿ ನೋಡಬೇಕು ಅಂತಾದರೆ ಆಗ ಈ ಸ್ಥಿತಿಗೆ ಬರಬೇಕು ಅವನು ಸ್ವಸ್ಥಾನಸ್ಥ ತನ್ನಲ್ಲಿಯೇ ತಾನು ನೆಲೆ ನಿಂತು ಅಲ್ಲಿಯೇ ಸ್ವತೇಜಸ್ಸ ತನ್ನ ತೇಜಸ್ಸಿನಿಂದಾಗಿ ಸರ್ವಂ ಪಶ್ಯತಿ ಎಲ್ಲವನ್ನು ನೋಡ್ತಾನೆ ಸಾಧಕರಲ್ಲಿ ಕೆಲವರಲ್ಲಿ ನಾವು ಭೂತ ಭವಿಷ್ಯತ್ ಮತ್ತು ವರ್ತಮಾನವನ್ನು ತಿಳಿದವರಾಗಿರ್ತಾರೆ ಅಂತ ನಾವು ಕೇಳಿದ್ದೇವೆ ಅದು ಹೇಗೆ ಅನ್ನೋದು ಸ್ಪಷ್ಟವಾಗುತ್ತೆ ಯಾರಿಗೆ ಬಾಹ್ಯ ಪ್ರಪಂಚದ ಸಂಬಂಧ ಕಡಿಮೆ ಆಗ್ತಾ ಒಂದು ಜ್ಞಾನೇಂದ್ರಿಯಗಳು ಅಂತರ್ಮುಖವಾಗಿ ಆತ್ಮತತ್ವದಲ್ಲಿಯೇ ಮನಸ್ಸು ನೆನೆಲ್ಲತ್ತೋ ಅವರಿಗೆ ಸರ್ವವ್ಯಾಪಿಯಾಗಿರತಕ್ಕಂತಹ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಅರಿವು ಆಗತ್ತೆ ತ್ರೈಲೋಕ್ಯಂ ಪಶ್ಯತೆ ಸರ್ವ ಸ್ವಸ್ಥಾನ ಸ್ಥಹ ಅಲ್ಲಿಯೇ ಎಲ್ಲವನ್ನೂ ಕಾಣ್ತಾನೆ ಅಂತ ನಾವೇನು ಇದ್ದೇವೆ ಅಂದರೆ ಹೊರಗಡೆ ಹುಡ್ಕೋದಕ್ಕೆ ಹೋಗ್ತೇವೆ ಆಗೇನಾಗತ್ತೆ ಅಂದರೆ ನಮಗೆ ಸಿಗಬೇಕಾಗಿರೋ ವಸ್ತು ಸಿಗೋದಿಲ್ಲ ಅಂದರೆ ಸದ್ವಸ್ತು ಸಿಗೋದಿಲ್ಲ ಅದು ಇಲ್ಲಿಯೇ ಇದೆ ನಮ್ಮಲ್ಲಿಯೇ ಇದೆ ಅದರಿಂದ ಅಂತರ್ಮುಖಿಗಳಾಗಿ ನಾವು ಅದನ್ನು ಕಾಣಬೇಕು ನಾವು ಅನೇಕ ಸಲ ಹೇಳ್ತೇವೆ ಮಹಾತ್ಮರ ವಿಚಾರದಲ್ಲಿ ಅವರು ಅಂತರ್ಮುಖಿಗಳಾಗಿದ್ದಾರೆ ಅಂತ ಅಂದ್ರ ಅರ್ಥ ಬಾಹ್ಯವಾಗಿರ್ತಕ್ಕಂಥ ಯಾವ ಕ್ರಿಯೆ ಪ್ರಕ್ರಿಯೆಗಳಿಲ್ಲ ಸಂಬಂಧಗಳಿಲ್ಲ ನಾವು ಎಷ್ಟೋ ಸಲ ಮಹಾತ್ಮರು ಋಷಿಗಳು ಮುನಿಗಳು ಯತಿಗಳು ಎಲ್ಲ ಅವರು ಬಾಹ್ಯವಾಗಿ ಇದ್ದ ಹಾಗೆ ಅನಿಸತ್ತೆ ಅದರ ಹಾಗಿರೋದಿಲ್ಲ ಅವರು ಸದಾ ಆ ಪರವಸ್ತುವಿನ ಧ್ಯಾನದಲ್ಲಿಯೇ ಇರ್ತಾರೆ ನಮಗಾಗಿ ಕೆಲವು ಮಾತುಕತೆಗಳು ಕೆಲವು ವ್ಯವಹಾರವನ್ನು ಮಾಡ್ತಾರೆ ನಾವು ಮಾಡ್ತಾರೆ ಅಂತ ಹೇಳಬೇಕು ಅದು ಮಾಡಿದಂತೆ ತೋರ್ತಾರೆ ಅಷ್ಟೆ ಅವರು ಮಾಡೋದಿಲ್ಲ ಯಾಕೆಂದ್ರೆ ಅವರು ಮನಸ್ಸು ಯಾವಾಗಲೂ ಕೂಡ ಆ ಆತ್ಮವಸ್ತುವಿನಲ್ಲೇ ನೆಲೆ ನಿಲ್ತಿರುತ್ತೆ ಅದಕ್ಕೆ ಉಪನಿಷತ್ತಲ್ಲಿ ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಈ ಈ ರೀತಿಯಾಗಿದ್ದಾಗ ನಾವು ಹೇಗೆ ಅಂತ ಎಷ್ಟು ಭವತಿ ಸಮನಸ್ಕಃ ಸದಾ ಶುಚಿ ಸತು ತತ್ಪದಮಾಪ್ನೋತಿ ಭೂಯೋ ನ ಜಾಯತೆ ಇದೇ ವಿಷಯವನ್ನೇ ಇಲ್ಲಿ ಉಪನಿಷತ್ತು ಹೀಗೆ ಹೇಳಿದೆ ಅದನ್ನೇ ಪುರಾಣದಲ್ಲಿ ಹೀಗೆ ಹೇಳಿದೆ ಯಾವನು ವಿಜ್ಞಾನವಾನ್ ಅಂದರೆ ಸಮ್ಯಕ್ ಜ್ಞಾನ ಅದನ್ನು ಪಡೆದಿರ್ತಾನೋ ಸಮನಸ್ಕಃ ಅವನ ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲಿ ನೆಲೆನಿಲ್ಲಿರುತ್ತೋ ಸದಾ ಶುಚಿಹಿ ಯಾವಾಗಲೂ ಶುದ್ಧನಾಗಿರ್ತಕ್ಕಂಥ ನಿನ್ನೆ ನಾನು ಕೇವಲ ಶಬ್ದ ಹೇಳಿದೆ ಕೇವಲ ಅಂದರೆ ಶುದ್ಧ ಅಂತ ಶುದ್ಧ ಅಂತಂದರೆ ಪಾಪ ಪುಣ್ಯ ಕರ್ಮ ಸಂಬದ್ಧವಾದ ಫಲದ ಲೇಪವಿಲ್ಲದೆ ಇರತಕ್ಕಂಥವನು ಕರ್ಮ ಬಂಧವಿಲ್ಲದೆ ಇರತಕ್ಕಂಥದ್ದು ಆತ್ಮತತ್ವವನ್ನು ಹೊರತಾಗಿ ಬೇರೆ ಚಿಂತನೆ ಇಲ್ಲದೆ ಇರತಕ್ಕಂತಹ ಮನಸ್ಸು ಅದೇ ಶುದ್ಧ ಅಂತಹ ಶುಚಿಹಿ ಅವನು ಸತು ತತ್ಪದಾಪ್ನೋತಿ ಆ ಪರಮಪದವನ್ನು ಹೊಂದುತ್ತಾನೆ ಅದನ್ನು ಪಡೆದು ಭೂಯೋನ ಜಾಯತೆ ಮತ್ತೆ ಅವನಿಗೆ ಜನನವಿಲ್ಲ ಇದು ಉಪನಿಷತ್ತು ಹೇಳ್ತಕ್ಕಂಥ ಮಾತು ಮುಂಡಕೋಪನಿಷತ್ತಿನಲ್ಲೂ ಇದೇ ವಿಷಯ ಬೇರೆ ಬೇರೆ ರೀತಿಯಲ್ಲಿ ಉಪನಿಷತ್ತುಗಳು ನಮಗೆ ತಿಳಿಸುತ್ತವೆ ನಾನು ಸುಮ್ಮನೆ ನಾವು ತಿಳ್ಕೊಳ್ಳೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಉಪನಿಷತ್ತು ಹೇಗೆ ಪ್ರತಿಪಾದನೆ ಮಾಡಿದೆ ಅದನ್ನು ಇಲ್ಲಿ ಪುರಾಣ ಹೇಗೆ ಹೇಳಿದೆ ಅಂತ ನ ಚಕ್ಷುಷಾ ಗೃಹ್ಯತೆ ವಾಚಾ ನಾನೈ ದೇವೈ ತಪಸ ಕರ್ಮಣ ವ ಜ್ಞಾನ ಪ್ರಸಾದ ವಿಶುಧಸತ್ವ ತತಸ್ತು ತಂಪ್ಯತೆ ನಿಷ್ಕಲ ಧ್ಯಾಮನ ನಾವು ಇಂದ್ರಿಯಗಳಿಂದ ನೋಡೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ಯಾಕೆಂದರೆ ಅದು ಅತೀಂದ್ರಿಯವಾಗಿರತಕ್ಕಂಥದ್ದು ಮತ್ತು ಶ್ರುತಿ ಸ್ಮೃತಿಯಾದಿ ವಾಕ್ಯಗಳನ್ನು ಅಧ್ಯಯನ ಮಾಡುವ ಮಾತ್ರದಿಂದ ತಿಳಿಯಲು ಸಾಧ್ಯವಾದ್ದು ಯಾಕೆಂದರೆ ಅದು ಶಬ್ದಗಳಿಗೆ ನಿಲುಕದೇ ಇರತಕ್ಕಂಥ ವಿಷಯ ಅದರಿಂದ ಏನು ಮಾಡಬೇಕು ನ ಚಕ್ಷುಷಾ ನಾಪಿ ವಾಚ ಮಾತು ಕಣ್ಣು ಇವು ಯಾವುದರಿಂದನೂ ನಮಗೆ ಪಡೆಯಲು ಸಾಧ್ಯವಾಗದೇ ಇರತಕ್ಕಂಥದ್ದು ಕರ್ಮಣ ವಾ ಹಾಗಿದ್ರೆ ಇವೆಲ್ಲ ಯಾಕೆ ಬೇಕು ಅಂತಂದರೆ ಚಿತ್ತಶುದ್ಧಿಗೆ ಬೇಕು ಜ್ಞಾನಪ್ರಸಾದೇನ ವಿಶುದ್ಧ ಸತ್ವ ಸತ್ವ ಅಂದರೆ ಗುಣ ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಜ್ಞಾನಸ್ವರೂಪನಾಗಿರತಕ್ಕಂಥವನನ್ನು ಜ್ಞಾನದಿಂದಲೇ ಪಡೆಯಬೇಕು ಜ್ಞಾನ ದೇವತು ಕೈವಲ್ಯಂ ಯಾಕಂದರೆ ಸಾಕ್ಷಾತ್ ಜ್ಞಾನಸ್ವರೂಪನಾಗಿರ್ತಾನೆ ಆವಾಗ ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನ ಯಾವ ಬಾಹ್ಯ ಸಂಬಂಧವೂ ಇಲ್ಲದಿರತಕ್ಕಂತಹ ಶುದ್ಧವಾಗಿರತಕ್ಕಂಥದ್ದನ್ನು ಪಡಿತಾನೆ ಅಲ್ಲಿ ಭಗವತ್ಪಾದರು ಭಾಷ್ಯ ಬರೀತಾರೆ ಆ ಪಂಕ್ತಿ ಒಂದೆರಡು ಮೂರು ಪದಗಳು ನಮಗೆ ಅಪ್ಯಾಯಮಾನವಾಗಿದೆ ಇಂದ್ರಿಯ ವಿಷಯ ಸಂಸರ್ಗ ಜನಿತ ರಾಗಾದಿ ಮಲ ಕಾಲುಷ್ಯ ಅಪನಯನಾತ್ ಶಬ್ದ ಎಷ್ಟು ಚೆನ್ನಾಗಿದೆ ಅಂದರೆ ಇಂದ್ರಿಯ ವಿಷಯ ಸಂಸರ್ಗ ನಮಗೆಲ್ರಿಗೂ ಕೂಡ ಜ್ಞಾನೇಂದ್ರಿಯಗಳು ವಿಷಯಗಳ ಕಡೆಗೆ ಸಂಸರ್ಗವನ್ನು ಹೊಂದಿರೋದ್ರಿಂದ ಮನಸ್ಸು ಕಲುಷಿತವಾಗಿದೆ ಯಾವಾಗ ಜ್ಞಾನೇಂದ್ರಿಯಗಳು ವಿಷಯ ಸುಖಗಳ ಕಡೆಗೆ ಆತ್ಮ ಆತ್ಮತತ್ವದ ಧ್ಯಾನವನ್ನು ಅನುಷ್ಠಾನವನ್ನು ಮಾಡ್ತಾ ಇರುತ್ತೋ ಆಗ ಅಚ್ಚಿತ್ತ ಶುದ್ಧಿ ಆಗತ್ತೆ ಭಗವತ್ಪಾದರು ಇಂದ್ರಿಯ ವಿಷಯ ಸಂಸರ್ಗಜನಿತ ಅದರಿಂದ ಉಂಟಾಗಿರ್ತಕ್ಕಂತಹ ರಾಗಾದಿ ಮಲ ರಾಗ ದ್ವೇಷ ಅಸೂಯೆ ಕೋಪ ಇತ್ಯಾದಿ ಹಿಂದೆ ನಾವು ಇಲ್ಲಿ ನೋಡಿದ್ವಿ ಆ ಕೊಳೆಯಿಂದ ಕಾಲುಷ್ಯ ಅಪ ಅಪನಯನಾತ್ ಮನಸ್ಸಿನ ಕೊಳೆಯನ್ನು ದೂರ ಮಾಡುವುದರ ಮೂಲಕ ಆದರ್ಶ ಸಲೀಲಾದಿವತ್ ಪ್ರಸಾದಿತಂ ಸ್ವಚ್ಛಂ ಶಾಂತಂ ಅವತಿಷ್ಠತೆ ಆಗ ಅವನ ಮನಸ್ಸು ಹೇಗಿರುತ್ತೆ ಅಂತಂದರೆ ಆದರ್ಶ ಸಲೀಲಾದಿವತ್ ಶುದ್ಧವಾದ ಕನ್ನಡಿ ಶುದ್ಧವಾದ ನೀರು ಹೇಗಿರುತ್ತೋ ಹಾಗೆ ಅದರಲ್ಲಿ ಪ್ರಸಾದಿತಂ ಪ್ರತಿಫಲಿತವಾಗಿರ್ತಕ್ಕಂತಹ ಅದರಂತೆ ಸ್ವಚ್ಛಂ ಶಾಂತಂ ಅವತಿಷ್ಠತೆ ಹಾಗ ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ ಸ್ವಚ್ಛವಾದ ಕನ್ನಡಿ ಸ್ವಚ್ಛವಾದ ನೀರು ನೀರು ಸ್ವಚ್ಛವಾಗಿದ್ದರೆ ಅಲ್ಲಾಡದೆ ಇದ್ದರೆ ಅದರಲ್ಲಿ ಎಷ್ಟೇ ಆಳ ಇದ್ದರೂ ತಳದಲ್ಲಿರ್ತಕ್ಕಂತಹ ಕಲ್ಲು ಕಾಣಿಸುತ್ತೆ ಅಷ್ಟು ಶುದ್ಧವಾಗಿರತ್ತೆ ಕನ್ನಡಿ ಸ್ವಚ್ಛವಾಗಿದ್ದ ಪಕ್ಷದಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗತ್ತೆ ಹಾಗೆ ಅವನ ಮನಸ್ಸು ಪ್ರಶಾಂತವಾಗಿ ಇರತ್ತೆ ಅಲ್ಲಾಡುವ ನೀರಿನಂತಲ್ಲ ಕೆಸರಿನಿಂದ ಕಲುಕಿದ ನೀರಿನಂತಲ್ಲ ಶುದ್ಧವಾದ ನೀರು ಹಾಗಿರತ್ತೆ ತದಾ ಜ್ಞಾನಸ ಪ್ರಸಾದ ಆಗ್ ಆಗ ಜ್ಞಾನ ಅಲ್ಲಿ ಪ್ರತಿಫಲಿಸುತ್ತೆ ಹಾಗಿರಬೇಕು ಅಂತ ಅದಕ್ಕೆ ಐದಾರು ಶ್ಲೋಕಗಳಲ್ಲಿ ಪುರಾಣದಲ್ಲಿ ನಿಸ್ಪೃಹ ನಿಶ್ಚಲ ಭೂತ್ವ ತೇಜಸ ಸ್ವಯಂ ಉಜ್ವಲತೆ ಇದೇ ವಿಷಯವನ್ನು ಇಲ್ಲಿ ಪುರಾಣದಲ್ಲಿ ಹೇಳಿದೆ ಅದಾದ ನಂತರ ಈ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳಿದಾಗಾಯಿತು ಭಗವಂತನ ಆ ತತ್ವವನ್ನು ಅನುಸಂಧಾನ ಮಾಡಬೇಕು ಅಂತಾಯಿತು ಹೇಗೆ ಅಂತ ಹೇಳಿದರೆ ಪುರಾಣ ಹೇಳುತ್ತೆ ಅದನ್ನೇ ಉಪನಿಷತ್ತು ಹೇಳಿದೆ ಧ್ಯಾನಂಚವ ಪ್ರವಕ್ಷ್ಯಾಮಿ ದ್ವಿಧಂ ತಸ್ಯ ಚಕ್ರಿಣ ಎರಡು ವಿಧವಾಗಿರ್ತಕ್ಕಂಥ ಧ್ಯಾನ ಇದೆ ನಾನು ಅದನ್ನು ಈಗ ಹೇಳ್ತೀನಿ ಕೇವಲ ಜ್ಞಾನರೂಪೇಣ ದೃಶ್ಯತೆ ಜ್ಞಾನಚಕ್ಷುಷ ಮಹಾತ್ಮರು ಸರ್ವಕರ್ಮಸ್ ಸರ್ವಕರ್ಮ ಸಂನ್ಯಾಸವನ್ನು ಮಾಡಿರ್ತಕ್ಕಂತಹ ಮಾಡಿರ್ತಕ್ಕಂಥವರು ಶಮದಮಾದಿ ನಿಯಮಗಳನ್ನು ಅನುಷ್ಠಾನ ಇರತಕ್ಕಂಥವರು ಪ್ರಣವ ಜಪವನ್ನು ಅನುಸಂಧಾನ ಮಾಡ್ತಾ ಇರೋರು ತನ್ಮೂಲಕವಾಗಿ ಆತ್ಮತತ್ವವನ್ನು ನಿತ್ಯವೂ ಅನುಷ್ಠಾನ ಮಾಡ್ತಾ ಇರತಕ್ಕಂಥವರು ಕೇವಲ ಜ್ಞಾನರೂಪೇಣ ದೃಶ್ಯತೆ ಅವರು ಜ್ಞಾನರೂಪವಾಗಿರತಕ್ಕಂತಹ ಆ ನಿರ್ಗುಣ ವಸ್ತುವನ್ನು ಧ್ಯಾನ ಇರ್ತಾರೆ ಆ ಮಟ್ಟಕ್ಕೆ ಇರ್ತಾರೆ ಅದು ಜ್ಞಾನ ಚುಷ್ಸಿನಿಂದ ನೋಡ್ತಕ್ಕಂತಹ ರೂಪ ಯಾವುದು ಅಂತಂದರೆ ನಿರ್ಗುಣ ರೂಪ ಅದು ಬಹಳ ಕಷ್ಟ ಅದನ್ನು ಪುರಾಣ ಹೇಳತ್ತೆ ಕೇವಲ ಜ್ಞಾನರೂಪೇಣ ಜ್ಞಾನರೂಪದಲ್ಲಿರತಕ್ಕಂತಹ ಪರವಸ್ತುವನ್ನ ಜ್ಞಾನಚಕ್ಷುಷಾ ದೃಶ್ಯತೆ ಅದು ಒಂದು ಧ್ಯಾನದ ಪ್ರಕಾರ ಯೋಗಯುಕ್ತ ಮಹಾತ್ಮನ ಪಶ್ಯಂತ ಯತೀಂದ್ರಾಸ್ತೆ ಸರ್ವಜ್ಞ ಸರ್ವರ್ಶನ ಸರ್ವಜ್ಞ ಜ್ಞಾನಸ್ವರು ಆಗಿರತಕ್ಕಂತಹ ಅವನನ್ನು ಸರ್ವದರ್ಶನ ಎಲ್ಲ ಕಡೆಗೂ ವ್ಯಾಪಿಸಿ ನಾವು ನೋಡೋದಕ್ಕೆ ಸಾಧ್ಯವಾಗಿರತಕ್ಕಂತಹ ಅವನನ್ನು ಇಂದ್ರಾಹ ಪಶ್ಯಂತಿ ಯತಿಗಳು ನೋಡ್ತಾರೆ ಹೇಗೆ ಅಂತಂದರೆ ಯೋಗಯುಕ್ತ ಅವರು ಯೋಗ ಮಾರ್ಗದಲ್ಲಿ ಇರ್ತಾರೆ ಯೋಗ ಮಾರ್ಗ ಅಂದರೆ ಪಾತಂಜಲ ಯೋಗ ಮಾರ್ಗದಲ್ಲಿ ಹೇಳಿದ್ದಾರೆ ಅಲ್ಲಿ ಸಮಾಧಿಯವರೆಗೂ ಹೇಳಿದ್ದಾರೆ ಅದರ ಜೊತೆಗೆ ಉಪನಿಷತ್ತು ಉಪಾಸನೆ ಧ್ಯಾನ ಮೊದಲಾದವುಗಳನ್ನು ಹೇಳುತ್ತೆ ಆ ಮಾರ್ಗದಲ್ಲಿರತಕ್ಕಂಥವರು ಅವರು ಮಹಾತ್ಮಾನ ಮಹಾತ್ಮರು ಪರಮಾರ್ಥಪರಾಯಣ ಅವರು ಯಾವಾಗಲೂ ಸದಾ ಪರಮಾರ್ಥ ಚಿಂತನೆಯಲ್ಲೇ ಇರತಕ್ಕಂಥವರು ಅದೇ ಅವರ ಕೆಲಸ ಅಂಥವರು ಯತೀಂದ್ರರು ಇದನ್ನು ನೋಡ್ತಾರೆ ಆ ನಿರ್ಗುಣ ಸ್ವರೂಪ ಹೇಗಿದೆ ಅದನ್ನು ಇಲ್ಲಿ ಸರಳವಾಗಿ ಶ್ಲೋಕದಲ್ಲಿ ಹೇಳ್ತಾರೆ ಹಸ್ತ ಸರ್ವತ್ರ ಪರಿಗಚ್ಛತಿ ಸರ್ವ ಗೃಹಿತ್ಯ ತ್ರೈಲೋಕ್ಯಂ ಸ್ಥಾವರಂ ಜಂಗಮಂ ಸುತ ಇದು ಭಗವಂತನ ಬಗ್ಗೆ ಹೇಳೋದು ನಿತ್ಯ ಶುದ್ಧ ಮುಕ್ತ ಸ್ವಭಾವದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಶ್ರುತಿವಾಕ್ಯದಲ್ಲಿ ಪ್ರತಿಪಾದಿಸಲ್ಪಟ್ಟ ಆ ಪರವಸ್ತುವಿನ ಸ್ವರೂಪವನ್ನು ಹೀಗೆ ಹೇಳ್ತಾ ಇದ್ದಾರೆ ಅವನಿಗೆ ಕೈಕಾಲುಗಳಿಲ್ವಂತೆ ಅದು ಸರಳವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅವನಿಗೆ ಕೈಕಾಲುಗಳಿಲ್ಲ ಹಸ್ತಪಾದಾದಿಹೀನ ಸರ್ವತ್ರ ಗಚ್ಚತಿ ಎಲ್ಲ ಕಡೆ ಹೋಗ್ತಾನೆ ಸರ್ವ ಗೃಹಾತಿ ತ್ರೈಲೋಕ್ಯಂ ಸ್ಥಾವರಂ ಜಂಗಮಂ ಅಲ್ಲಿ ಹೋಗಿ ಎಲ್ಲ ಕಡೆ ಹೋಗಿ ಎಲ್ಲವನ್ನೂ ಹಿಡ್ಕೊತಾನೆ ಸ್ಥಾವರ ಜಂಗಮ ಸಪ್ತಲೋಕಗಳು ಚತುರ್ದಶ ಲೋಕಗಳು ಎಲ್ಲ ಕಡೆಗೂ ಹೋಗ್ತಾನೆ ಎಲ್ಲವನ್ನು ಹಿಡ್ಕೊಳ್ತಾನೆ ಸರ್ವವ್ಯಾಪಿ ಸರ್ವಭೂತ ಅಂತರ ಆತ್ಮ ಅದೇ ಅರ್ಥ ಎಲ್ಲವನ್ನು ಹಿಡ್ಕೊತಾನೆ ಅಂದ್ರ ಅರ್ಥ ಏನು ಎಲ್ಲದರಲ್ಲೂ ಇದ್ದಾನೆ ಚರಾಚರ ವಸ್ತುಗಳಲ್ಲಿ ಎಲ್ಲವಲ್ಲೂ ಇರತಕ್ಕಂತಹ ಚೇತನ ಸ್ವರೂಪ ಎಲ್ಲ ಕಡೆಗೆ ವ್ಯಾಪಿಸಿದೆ ಅದಕ್ಕೆ ಹಸ್ತಾದಿಪಿ ಹಸ್ತಪಾದಾದಿಗಳು ಇಲ್ಲದೆ ಹೋದರೂ ಎಲ್ಲ ಕಡೆಗೆ ಹೋಗೋದು ಮತ್ತು ಎಲ್ಲರನ್ನೂ ಹಿಡ್ಕೊಳ್ಳೋದು ಎಲ್ಲವನ್ನೂ ಹಿಡ್ಕೊಳ್ಳೋದು ಇದು ಒಂದು ಮತ್ತು ಮುಖನಾಶಾವ ವಿಹೀನಸ್ತು ಘ್ರಾತಿ ಭುಂಕ್ತೇ ಹಿ ಪುತ್ರಕ ಬಾಯಿ ಇಲ್ಲ ತಿಂತಾನೆ ಕಿವಿ ಇಲ್ಲ ಕೇಳ್ತಾನೆ ಮೂಗಿಲ್ಲ ವಾಸನೆಯನ್ನು ತೆಗೆದುಕೊಳ್ತಾನೆ ಎಲ್ಲ ಕೆಲಸಗಳು ನಡೆಯುತ್ತೆ ಅವನಿಂದಲೇ ನಡೆಯೋದು ಆದರೆ ಅವನಿಗೇನೂ ಬರೋದಿಲ್ಲ ಮೂಗು ಕೆಲಸ ಮಾಡ್ತಾ ಇರತ್ತೆ ವಾಸನೆಯನ್ನು ಸ್ವೀಕರಿಸುತ್ತೆ ಕಣ್ಣು ನೋಡ್ತಾ ಇರುತ್ತೆ ಆದರೆ ಪರವಸ್ತುವಿಗೆ ಅದರ ಸಂಬಂಧ ಇಲ್ಲ ಸ್ವಲ್ಪ ಕಷ್ಟ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅದು ಸರಳವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ಅವನನ್ನು ಸಾಕ್ಷಿ ಅಂತ ಕರೀತಾರೆ ಅವನು ಸರ್ವಸಾಕ್ಷಿಯು ಎಲ್ಲವದಕ್ಕೂ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಮತ್ತು ಸರ್ವಂ ಸರ್ವಸಾಕ್ಷಿ ಜಗತ್ಪತಿ ಅವನು ಇಡೀ ಪ್ರಪಂಚಕ್ಕೆ ಒಡೆಯ ಅರೂಪ ರೂಪಸಂಪನ್ನ ಮುಂದೆ ಇನ್ನೂ ಕೆಲವು ವಿಷಯಗಳನ್ನು ಅವನಿಗೆ ರೂಪ ಇಲ್ಲ ಆದರೆ ಅವನು ರೂಪಿಯು ರೂಪವುಳ್ಳವನು ಪಂಚವರ್ಗ ಸಮನ್ವಿತ ಅವನಿಗೆ ಸುಖದುಃಖಗಳಿಲ್ಲ ಪಂಚಭೂತಗಳಿಂದ ಉಂಟಾಗಿರತಕ್ಕಂತಹ ಸಂಬಂಧ ತತ್ಸಂಬಂಧವಾದ ಸುಖ ದುಃಖಗಳಿಲ್ಲ ಅದರಿಂದ ಅದ್ರ ಆದರೂ ಅದರಿಂದ ಕೂಡಿದ್ದಾನೆ ಅವನು ಎಲ್ಲ ಲೋಕಕ್ಕೂ ಪ್ರಾಣ ಸ್ವರೂಪನು ಏಕೆಂದರೆ ನಮಗೆ ಶರೀರದಲ್ಲಿ ಏನೆಲ್ಲ ಹೋದರೂ ನಾವು ಹೋಗೋದಿಲ್ಲ ಕೈ ಹೋದರೆ ಕಾಲು ಹೋದರೆ ಕಣ್ಣು ಹೋದರೆ ನಾವು ಇರ್ತೇವೆ ಪ್ರಾಣ ಹೋಯಿತು ಅಂದರೆ ಹೋದ ಹಾಗೆ ಅದಕ್ಕೆ ಸರ್ವ ಸ್ವರೂಪ ಅವನು ಸರ್ವಲೋಕಸ ಪ್ರಾಣಃ ಸಮಸ್ತ ಚರಾಚರ ವಸ್ತುಗಳಿಗೆ ಪ್ರಾಣ ಸ್ವರೂಪದಲ್ಲಿರ್ತಕ್ಕಂಥವನು ಪೂಜಿತ ಸ ಮತ್ತು ಎಲ್ಲರಿಂದ ಪೂಜಿಸಲ್ಪಡುವವನು ಚರಾಚರ ವಸ್ತುಗಳು ಅಂದರೆ ಎಲ್ಲ ಪ್ರಪಂಚದಲ್ಲಿ ಸರ್ವಲೋಕದ ಎಲ್ಲ ಜನರು ಪೂಜಿಸಲ್ಪಡುವ ಯೋಗ್ಯತೆಯನ್ನು ಉಳ್ಳವನು ಅಜಿಹ್ವಹ ವದತೆ ಸರ್ವಂ ನಾಲಿಗೆ ಇಲ್ಲದಿದ್ದರೂ ವೇದಶಾಸ್ತ್ರಾನುಸಾರವಾಗಿ ಎಲ್ಲವನ್ನೂ ಹೇಳುತ್ತಾನೆ ಅಜಿಹ್ವ ವದತೆ ಸರ್ವಂ ವೇದಶಾಸ್ತ್ರಾನುಗಂ ಸುತ ಅತ್ವಚ ಸ್ಪರ್ಶಮೇವಾಪಿ ಸರ್ವೇಷಾಂ ಇವ ಜಾಯತೆ ಚರ್ಮವಿಲ್ಲದಿದ್ದರೂ ಎಲ್ಲ ವಸ್ತುಗಳ ಸ್ಪರ್ಶವನ್ನು ಮಾಡ್ತಾನೆ ಸದಾನಂದ ವಿರಕ್ತಾತ್ಮ ಯಾವಾಗಲೂ ಆನಂದದಿಂದ ಕೂಡಿರ್ತಾನೆ ವಿರಕ್ತಾತ್ಮ ವೈರಾಗ್ಯವನ್ನು ಹೊಂದಿರ್ತಾನೆ ಏಕರೂಪ ತತ್ವ ಒಂದೇ ಆತ್ಮಸ್ವರೂಪದಲ್ಲಿ ಇರ್ತಾನೆ ನಿರಾಶ್ರಯ ಯಾವುದರ ಆಶ್ರಯವನ್ನೂ ಹೊಂದಿರೋದಿಲ್ಲ ನಿರ್ಜರ ಅವನಿಗೆ ಮುಪ್ಪು ಇಲ್ಲ ನಿರ್ಮಮ ಮಮತೆ ಇಲ್ಲ ಈ ಎಲ್ಲ ಅಂಶಗಳನ್ನು ನಾವು ನಮಗೆ ಅನ್ವಯ ಮಾಡ್ಕೋಬೇಕು ಆಗ ವ್ಯತ್ಯಾಸ ಗೊತ್ತಾಗತ್ತೆ ನಾನು ನನ್ನದ ಅವನಿಗಿಲ್ಲ ಮತ್ತು ವ್ಯಾಪಿ ಎಲ್ಲ ಕಡೆಗೆ ವ್ಯಾಪಿಸಿ ಇರ್ತಕ್ಕಂಥವನು ಸಗುಣ ಎಲ್ಲ ಗುಣಗಳನ್ನು ಎಲ್ಲ ರೂಪಗಳನ್ನು ಹೊಂದಿರುವವನು ನಿರ್ಗುಣೋ ಅಮಲಹ ಆದರೆ ನಿರ್ಗುಣನು ಮಲರಹಿತನು ಅಮಲಹ ಹೀಗಿರ್ತಕ್ಕಂತಹ ಆ ನಿರ್ಗುಣ ಸ್ವರೂಪ ಅದನ್ನು ನಾವು ಧ್ಯಾನ ಮಾಡಬೇಕು ಹೀಗೆ ಧ್ಯಾನ ಮಾಡಬೇಕು ಮತ್ತು ಅವಶ್ಯ ಸರ್ವವಶ್ಯಾತ್ಮ ಸರ್ವವ ಸರ್ವಚ ಸರ್ವವಹ ಸರ್ವವಿತ್ತಮ ಅವನು ಮತ್ತೊಬ್ಬರಿಗೆ ಅಧೀನನಲ್ಲ ಎಲ್ಲರನ್ನೂ ಅಧೀನದಲ್ಲಿಟ್ಕೋತಾನೆ ಅವನು ಯಾರ ಅಧೀನವೂ ಅಲ್ಲ ಅವನು ಎಲ್ಲರನ್ನೂ ಅಧೀನದಲ್ಲಿಟ್ಕೋತಾನೆ ಮತ್ತು ಸರ್ವಸ್ಯ ದಾತ ಎಲ್ಲವನ್ನು ಕೊಡ್ತಾನೆ ಸರ್ವೈ ಸರ್ವಮಯೋ ವಿಭುಹು ಎಲ್ಲವನ್ನೂ ತಿಳಿದಿದ್ದಾನೆ ಅವನು ಯಾರನ್ನೂ ಧ್ಯಾನ ಮಾಡೋದಿಲ್ಲ ಅವನನ್ನೇ ಎಲ್ಲರೂ ಧ್ಯಾನ ಮಾಡ್ತಾರೆ ಎಲ್ಲರಲ್ಲೂ ಇದ್ದಾನೆ ಎಲ್ಲರಲ್ಲೂ ಹೇಗಿದ್ದಾನೆ ಅವರಂತೆ ಇದ್ದಾನೆ ಸ್ವಸ್ವರೂಪದಲ್ಲಿ ಅವರಲ್ಲೇ ಇದ್ದಾನೆ ಇದಿಷ್ಟು ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಆತ್ಮವಸ್ತುವಿನ ವಿವರಣೆ ಈ ಸಾಕ್ಷಿಯನ್ನು ಸಾಕ್ಷಿ ಸ್ವರೂಪದಲ್ಲಿರ್ತಕ್ಕಂತಹ ಪರವಸ್ತುವನ್ನು ಇಷ್ಟು ಸರಳವಾಗಿ ಪುರಾಣಗಳಲ್ಲಿ ಹೇಳ್ತಾರೆ ಅಂದರೆ ಅದು ಉಪನಿಷತ್ತಲ್ಲಿ ಹೇಳಿರತಕ್ಕಂಥ ಅಂಶವನ್ನು ಅದು ಅದ್ಭುತ ಅದಕ್ಕೆ ಎಲ್ಲವೂ ಇದೆ ಏನೂ ಇಲ್ಲ ಅನ್ನೋ ಅರ್ಥಸಲ್ಲಿ ಯಾಕೆಂದರೆ ಅವನೇ ಇಲ್ಲಿದ್ದು ನಮ್ಮಲ್ಲಿದ್ದು ಚೇತನ ಸ್ವರೂಪದಲ್ಲಿದ್ದು ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಆದರೆ ಯಾವ ಕೆಲಸದ ಕರ್ತೃತ್ವ ಭೋಕ್ತೃತ್ವ ಅವನಿಗಿಲ್ಲ ಅದರ ಅಷ್ಟು ಸಂಬಂಧ ಮನಸ್ಸಿಗೆ ಆ ಶುದ್ಧವಾಗಿರತಕ್ಕಂಥ ಚೈತನ್ಯಕ್ಕೆ ಇಲ್ಲ ಹಾಗಂತ ಅದು ಇಲ್ಲದೆ ಹೋದರೆ ಈ ಇಂದ್ರಗಳೇ ಯಾವುದೂ ಕೆಲಸ ಮಾಡೋದಿಲ್ಲ ನಾವು ನಮ್ಮ ಚಕ್ಷುರಿಂದ್ರಿಯದಿಂದ ನೋಡಬೇಕು ಅಂತಾದರೆ ನೋಡುವಂತೆ ಮಾಡುವವನು ಒಬ್ಬನಿರಬೇಕು ಅದೇ ಚೇತನ ಅದಕ್ಕೆ ಆ ಚೈತನ್ಯ ವಸ್ತು ಒಳಗಡೆಗೆ ಇದ್ದಾಗ ಮಾತ್ರ ನಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ನಾವು ಹೇಳ್ಬೋದು ಕಣ್ಣು ನೋಡ್ತಾ ಇದೆ ಅಂತ ಹೇಳ್ಬೋದು ಎಲ್ಲಿ ನೋಡತ್ತೆ ಕಣ್ಣು ನೋಡತ್ತೆ ಅಂತ ಆಗಿದ್ದಿದ್ರೆ ಅಂದರೆ ಈ ಹೊರಗಡೆ ಇರತಕ್ಕಂತಹ ಕಣ್ಣಿಗೆ ಆ ಸಾಮರ್ಥ್ಯ ಇದೆ ಅಂತ ಆಗಿದ್ದಿದ್ದರೆ ಶವದ ಕಣ್ಣೂ ನೋಡಬೇಕಾಗಿತ್ತು ಅಲ್ಲೂ ಕಣ್ಣಿದೆ ಇಂದ್ರಿಯ ಇದೆ ಬಾಕಿ ಇಂದ್ರಿಯ ಇದೆ ಅದು ನೋಡೋದಿಲ್ಲ ಯಾಕೆಂದರೆ ಅಲ್ಲಿ ಆ ಚೇತನ ಇರೋ ಇಲ್ಲ ಹಾಗಂತ ಈ ಕರ್ಮಗಳ ಫಲ ಅದಕ್ಕೆ ಅಂಟೋದಿಲ್ಲ ಉಪನಿಷತ್ತು ಹೇಳತ್ತೆ ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷು ನಲಿಪ್ಯತೆ ಚಾಕ್ಷುಷೈ ಬಾಹ್ಯ ದೋಷೈ ಸೂರ್ಯ ಅಂದರೆ ಬೆಳಕು ಆ ಸೂರ್ಯ ಇಡೀ ಪ್ರಪಂಚವನ್ನು ನೋಡ್ತಾ ಇರ್ತಾನೆ ಅಂದರೆ ಇರ್ತಾನೆ ಸ್ಪರ್ಶ ಆಗುತ್ತೆ ಎಲ್ಲ ವಸ್ತುಗಳಿಗೂ ಸೂರ್ಯನ ಕಿರಣಗಳ ಸ್ಪರ್ಶ ಇದೆ ಅದು ಮಲ ಇರಲಿ ಶುದ್ಧವಾದ ವಸ್ತು ಇರಲಿ ಏನೇ ಇರಲಿ ಆದರೆ ಆ ಸೂರ್ಯನಿಗೆ ಅದರ ದೋಷಗಳ ಲೇಪವಿಲ್ಲ ಒಂದು ಕಸದ ರಾಶಿಯಲ್ಲಿ ಬಿದ್ದಿರ್ತಕ್ಕಂತಹ ಸೂರ್ಯನ ಬೆಳಕು ಆ ಕಸದ ರಾಶಿಯಲ್ಲಿರ್ತಕ್ಕಂತಹ ಆ ಹೊಲಸು ಏನಿದೆಯೋ ದುರ್ವಾಸನೆ ಆಗಲಿ ಅಥವಾ ದುರ್ಗಂಧವಾಗಲಿ ಅಥವಾ ಹೊಲಸು ಏನಿದೆಯೋ ಅದು ಸೂರ್ಯನಿಗೆ ಆಗಲಿ ಸೂರ್ಯನ ಕಿರಣಗಳಿಗಾಗಲಿ ಸ್ಪರ್ಶ ಇದೆಯೋ ಲೇಪ ಇದೆಯೋ ಇಲ್ಲ ಹಾಗೆ ನಮ್ಮಲ್ಲಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂಥ ಆತ್ಮಸ್ವರೂಪವಾಗಿರ್ತಕ್ಕಂತಹ ಚೇತನ ವಸ್ತುವಿಗೆ ಆ ಲೇಪವಿಲ್ಲ ಪಾಪಪುಣ್ಯಗಳ ಫಲದ ಲೇಪವಿಲ್ಲ ಅವನು ಯಾವಾಗಲೂ ಶುದ್ಧ ಏಕ ತಥಾ ಸರ್ವಭೂತಾಂತರಾತ್ಮ ನಲಿಪ್ಯತೆ ಲೋಕದುಃಖೇನ ಬಾ ಬಾಹ್ಯ ಆದ್ದರಿಂದ ಇಲ್ಲಿರತಕ್ಕಂತಹ ಆ ಪರವಸ್ತು ಅದಕ್ಕೆ ನಾವು ಮಾಡ್ತಕ್ಕಂತಹ ಬಾಹ್ಯವಾಗಿರ್ತಕ್ಕಂತಹ ಈ ಕರ್ಮಗಳ ಸುಖ ದುಃಖಗಳ ಸಂಬಂಧ ಇಲ್ಲ ಅದು ನಮಗೆ ಅರಿವಿಲ್ಲ ಅಷ್ಟೇ ನಾವು ಆ ತರಹ ಶುದ್ಧವಾಗಿರತಕ್ಕಂತಹ ಆನಂದ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಅಂತಾದರೆ ನಾವು ಇದೆಲ್ಲ ಬಿಡಬೇಕು ಈ ರೀತಿಯಾಗಿರ್ತಕ್ಕಂಥದ್ದು ಸಾಕ್ಷಿಯ ಸ್ವರೂಪ ಅದಕ್ಕೆ ಶ್ವೇತಾಶ್ವತ ರೂಪ ಒಂದು ಮಾತು ಪ್ರಸಿದ್ಧವಾದ್ದು ಎಲ್ಲರೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏಕೋ ದೇವ ಸರ್ವಭೂತು ಗೂಢ ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ ಕರ್ಮಾಧ್ಯಕ್ಷ ಕರ್ಮಕ್ಕೆ ಅಧ್ಯಕ್ಷ ಸಂಬಂಧ ಇಲ್ಲ ಕರ್ಮದ ಫಲದ ಸಂಬಂಧ ಇಲ್ಲ ಸರ್ವಭೂತಾಧಿವಾಸ ಎಲ್ಲ ಪ್ರಾಣಿಗಳಲ್ಲಿ ಇದ್ದಾನೆ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಆದರೆ ಅವನು ಸಾಕ್ಷೀಭೂತನಾಗಿ ನಿರ್ಗುಣಲ ನಿರ್ಗುಣನಾಗಿ ಶುದ್ಧನಾಗಿ ಇರ್ತಾನೆ ಇದು ಈ ನಿರ್ಗುಣ ಸ್ವರೂಪದ ವರ್ಣನೆ ನಾವು ಆ ಸ್ಥಿತಿಗೆ ಹೋಗಬೇಕು ಅಂತಾದರೆ ನಮ್ಮ ಮನಸ್ಸಿನಲ್ಲಿ ನಿರ್ಗುಣ ಸ್ವರೂಪದ ಅರಿವು ಆಗಬೇಕು ಅಂತಾದರೆ ಮನಸ್ಸಿನ ಕೊಳೆಯನ್ನು ನಾವು ದೂರ ಮಾಡ್ಕೋಬೇಕು ಮನಸ್ಸಿನ ಕೊಳೆಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರಗಳು ಮತ್ತು ಉಪನಿಷತ್ತು ನಮಗೆ ಉಪದೇಶ ಮಾಡ್ತಕ್ಕಂಥದ್ದು ಅಥವಾ ಮಹಾತ್ಮರು ಉಪದೇಶ ಮಾಡ್ತಕ್ಕಂಥದ್ದು ಸನ್ಮಾರ್ಗ ಭಗವದ್ಗೀತೆಯಲ್ಲೂ ಕೂಡ ಅದೇನೇ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂದರೆ ಅರ್ಥ ಏನು ಫಲಾಪೇಕ್ಷೆ ಇಲ್ಲದೆ ಸತ್ಕರ್ಮಗಳನ್ನು ಮಾಡ್ತಾ ಹೋಗಬೇಕು ಅಂತ ಆದರೆ ಫಲವನ್ನು ಉದ್ದೇಶವಾಗಿಟ್ಕೊಂಡೇ ಕರ್ಮಾರಂಭ ಮಾಡದಾದ್ದರಿಂದ ನಮಗದು ಕಷ್ಟ ವೇದೋಕ್ತವಾದ ವಿದ್ಯುಕ್ತವಾದ ಕರ್ಮವನ್ನು ಮಾಡಲೇಬೇಕು ಆದರೆ ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಾಸ್ತ್ರ ಹೇಳುತ್ತೆ ಎಂತಹ ಕರ್ಮಗಳನ್ನು ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಶ್ರೇಯಸ್ಸಿಗಾಗಿ ವಿಧಿಯನ್ನು ಹೇಳಿದೆ ಮತ್ತು ನಮಗೆ ಪಾಪ ಉಂಟಾಗಬಾರ್ದು ಕೆಟ್ಟದ್ದಾಗಬಾರ್ದು ಅಂತ ನಿಷಿದ್ಧ ಕರ್ಮಗಳನ್ನು ಹೇಳಿದೆ ಇವೆರಡನ್ನೂ ನಾವು ಇಟ್ಕೊಂಡು ಶಾಸ್ತ್ರವನ್ನು ಅನುಸರಿಸಿ ಕರ್ಮವನ್ನು ಮಾಡ್ತಾ ಬರಬೇಕು ಆಗ ಅದು ಸಾಧ್ಯವಾಗತ್ತೆ ಏವಂ ಸರ್ವಮಯಂ ಧ್ಯಾನ ಯೋ ಮಹಾತ್ಮನ ಯಾರು ಹೀಗೆ ಧ್ಯಾನದಿಂದ ಅಥವಾ ಶಾಸ್ತ್ರಿಸಿದ ಕ್ರಮದಿಂದ ಉಪಾಸನಾದಿಗಳಿಂದ ಸರ್ವಮಯಂ ಸರ್ವ ಸರ್ವಮಯವಾದ ಸರ್ವ್ಯಾಪಿಯಾಗಿರ್ತಕ್ಕಂತಹ ಪುಣ್ಯಾತ್ಮನ ಆ ಧ್ಯಾನವನ್ನು ಮಾಡ್ತಕ್ಕವನು ಅವನು ಸಯಾತಿ ಪರಮಂ ಸ್ಥಾನಂ ಅಮೂರ್ತಂ ಅಮೃತೋಪಮಂ ನಿರಾಕಾರನಾಗಿರ್ತಕ್ಕಂತಹ ಅಮೃತ ಆಗಿರ್ತಕ್ಕಂತಹ ಆನಂದರೂಪಿಯಾಗಿರುವ ಆ ಪರಮಂ ಸುತಃ ಸ್ವತಃ ಆನಂದಸ್ವರುಗೇ ಇರ್ತಾನೆ ಅಂಥವನು ಮಾತ್ರ ಸಾಧ್ಯ ಹಾಗಿರೋದಕ್ಕೆ ಹಾಗೆ ಆ ಸ್ಥಾನವನ್ನು ಪಡೆಯೋದಕ್ಕೆ ಅಂತ ಇದಿಷ್ಟು ನಿರ್ಗುಣ ಸ್ವರೂಪವನ್ನು ಕುರಿತು ಹೇಳಿರತಕ್ಕಂಥದ್ದು ಈಗ ಸಗುಣರೂಪವನ್ನು ಹೇಳ್ತೇನೆ ಧ್ಯಾನದ ಇನ್ನೊಂದು ರೂಪ ಸಗುಣರೂಪ ದ್ವಿತೀಯಂತು ಪ್ರವಕ್ಷ್ಯಾಮಿ ಹಿ ಅಸ್ಯ ಧ್ಯಾನಂ ಮಹಾತ್ಮನಃ ಮೂರ್ತಾಕಾರಂತು ಸಾಕಾರಂ ನಿರಾಕಾರಂ ನಿರಾಮಯಂ ನಿರಾಕಾರನಾಗಿರ್ತಕ್ಕಂತಹ ನಿರಾಮಯನಾಗಿರ್ತಕ್ಕಂತಹ ಪರವಸ್ತುವಿನ ಮೂರ್ತಾಕಾರವನ್ನು ಸಾಕಾರ ರೂಪವನ್ನು ನಾನು ಹೇಳ್ತೇನೆ ಅದು ಪರವಸ್ತುವಿನೇ ಸ್ವರೂಪವೇ ಆಗಿದೆ ದಿವ್ಯವಾಗಿರತಕ್ಕಂತಹ ಸ್ವರೂಪ ಅದು ಅದನ್ನು ಧ್ಯಾನ ಮಾಡ್ತಾ 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 ಅದರ ಹಿಂದೆ ಇರತಕ್ಕಂತಹ ನಿರ್ಗುಣ ತತ್ವಕ್ಕೆ ಹೋಗಿ ನೆಲೆ ನಿಲ್ಲಬೇಕು ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಲಂಬನೆ ಬೇಕು ನಾವು ನೇರವಾಗಿ ಅಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಆಗದೇ ಇರುವಾಗ ಕ್ರಮವಾಗಿ ಹೋಗಬೇಕಾಗಿದ್ದರಿಂದ ಈ ಧ್ಯಾನ ಮಾಡೋದಕ್ಕೆ ಒಂದು ಆಲಂಬನೆ ಬೇಕಾಗತ್ತೆ ಅದಕ್ಕೆ ಧ್ಯಾನ ಮಾಡಿಸುವಾಗ ಹೇಳ್ತಾರೆ ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ದೇವತೆಯನ್ನು ಅಥವಾ ನೀವು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಗುರುವನ್ನು ಮೊದಲು ಮನಸ್ಸಿನಲ್ಲಿ ತಂದುಕೊಳ್ಳಿ ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಬನ್ನಿ ಮಾಡ್ತಾ ಬರುವಾಗ ಅದನ್ನು ಕ್ರಮವಾಗಿ ಬಿಟ್ಟು ಅದರ ಹಿಂದೆ ಇರತಕ್ಕಂತಹ ಪರತತ್ವದ ಕಡೆಗೆ ಹೋಗಿ ಹೇಳ್ತಾರೆ ಅದಕ್ಕೆ ಆಸನಗಳು ಮುಖ್ಯ ಅದಕ್ಕೆ ಅನೇಕ ವಿಚಾರಗಳನ್ನು ಹೇಳ್ತಾರೆ ಉಪನಿಷತ್ತೇ ಹೇಳತ್ತೆ ಈ ಉಪಾಸನೆಗಳನ್ನು ಮತ್ತು ಧ್ಯಾನಾದಿಗಳನ್ನು ಮಾಡುವಾಗ ಹೇಗಿರಬೇಕು ಅಂತ ಅದು ಸ್ಥಳ ಅಂದರೆ ದೇಶ ಕಾಲ ಮತ್ತು ಸ್ಥಿತಿ ನಾವು ಕುಳಿತುಕೊಳ್ತಕ್ಕಂತಹ ರೀತಿ ಇದೆಲ್ಲವನ್ನು ಹೇಳ್ತಾ ಬರ್ತಾ ಆಮೇಲೆ ಒಂದೊಂದಾಗಿ ಕ್ರಮಬದ್ಧವಾಗಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳತ್ತೆ ಅಲ್ಲಿ ಸಗುಣ ಧ್ಯಾನಕ್ಕೆ ಪ್ರಾಧಾನ್ಯ ಇದೆ ಮಹತ್ವ ಇದೆ ಅಲ್ಲಿಂದಲೇ ಹೋಗಬೇಕು ಎಷ್ಟೋ ಹಂತದವರೆಗೆ ಈ ಸಗುಣ ರೂಪವೇ ನಮ್ಮ ನಮಗೆ ಅವಲಂಬನೆ ಆಗಿರುತ್ತೆ ಅದನ್ನು ಅವಲಂಬಿಸಿಯೇ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಅದಕ್ಕೆ ಇಲ್ಲಿ ಪುರಾಣಗಳಲ್ಲಿ ಆ ಸಾಕಾರ ರೂಪವನ್ನು ಅಂದರೆ ನಿರಾಕರಣ ಆಗಿರ್ತಕ್ಕಂಥ ಪರವಸ್ತುವಿನ ಸಾಕಾರ ರೂಪವನ್ನು ಋಷಿಗಳು ಕಂಡುಕೊಂಡಿರೋ ರೀತಿಯಲ್ಲಿ ನಮಗೆ ಹೇಳತ್ತೆ ಅದು ನಾವು ದಿವ್ಯವಾಗಿರ್ತಕ್ಕಂತಹ ರೂಪ ದಿವ್ಯವಾಗಿರ್ತಕ್ಕಂಥ ಗುಣಗಳು ಅವುಗಳನ್ನೆಲ್ಲ ಹೇಳ್ತಾರೆ ಅವತಾರ ಪುರುಷರಲ್ಲಂತೂ ನಾವು ಅದನ್ನು ನೋಡ್ತೇವೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ರಾಮನೇ ಹೇಳ್ತಾನೆ ಅವರು ಎಲ್ಲರೂ ಸುಖ ದುಃಖಗಳನ್ನು ಅನುಭವಿಸಿದಂತೆ ತೋರತ್ತೆ ಆದರೆ ಅದು ವಸ್ತುತಃ ಹಾಗಲ್ಲ ಅಂತ ನಮಗೆ ಅರಿವಿಗೆ ಬರಬೇಕು ಅದನ್ನು ಹೇಳ್ತಾ ಹೇಳ್ತಾ ಬ್ರಹ್ಮಾಂಡಂ ಸರ್ವಮತುಲಂ ವಾಸಿತಂ ಯಸ್ಯ ವಾಸನಾ ಸಹ ತಸ್ಮಾತ್ ವಾಸುದೇವೇತಿ ಉಚ್ಯತೆ ಮಮ ನಂದನ ನನ್ನನ್ನು ವಾಸುದೇವ ಅಂತ ಕರೀತಾರೆ ಬ್ರಹ್ಮಾಂಡಂ ಸರ್ವಂ ಅತುಲಂ ವಾಸಿತಂ ನಾನು ಸಮಸ್ತ ಬ್ರಹ್ಮಾಂಡವನ್ನು ಪರಿಪೂರ್ಣವಾಗಿ ವ್ಯಾಪಿಸಿರೋದ್ರಿಂದ ಯಾರ ವಾಸನೆಯಿಂದ ಬ್ರಹ್ಮಾಂಡವೆಲ್ಲವೂ ಇದೆಯೋ ಯಾರು ಇಡೀ ಬ್ರಹ್ಮಾಂಡದಲ್ಲಿ ವಾಸವಾಗಿದ್ದಾನೆಯೋ ಅವನೇ ವಾಸುದೇವ ಎಂಬುದಾಗಿ ಕರೀತಾರೆ ಅದನ್ನು ವಾಸುದೇವ ಪದಕ್ಕೆ ಅನೇಕ ರೀತಿಯಲ್ಲಿ ಹೇಳ್ತಾರೆ ವಸುದೇವನ ಪುತ್ರ ವಾಸುದೇವ ಅಂತ ಕೃಷ್ಣನನ್ನು ಹೇಳುವಾಗ ಆದರೆ ವಾಸ್ತವಿಕವಾಗಿ ವಾಸಯತಿ ಭೂತಾನಿ ಸ್ವಸ್ಮಿನ್ ತನ್ನಲ್ಲಿ ಎಲ್ಲ ಭೂತಗಳ ಆತ್ಮವನ್ನು ಹೊಂದಿರುವವನು ಅಂದರೆ ಎಲ್ಲರನ್ನೂ ಹೊಂದಿರುವವನು ತನ್ನಲ್ಲಿ ಮತ್ತು ತಾನು ಎಲ್ಲರಲ್ಲಿ ವಾಸ ಮಾಡ್ತಾ ಇರತಕ್ಕಂಥವನು ಇತಿ ವಾಸುಹು ಮತ್ತು ವಾಸು ವಾಸು ಚ ಅಸೌ ದೇವ ಚ ವಾಸುದೇವ ದೇವ ಶಬ್ದಕ್ಕೆ ದಿವ್ಯತೆ ಇತಿ ದೇವ ಸ್ವಯಂ ಪ್ರಕಾಶ ಅಂತರ್ಥ ಸ್ವಯಂ ಪ್ರಕಾಶನಾಗಿದ್ದು ತನ್ನಲ್ಲಿ ಎಲ್ಲವನ್ನೂ ಹೊಂದಿರತಕ್ಕಂತಹ ಚರಾಚರ ವಸ್ತುಗಳನ್ನು ಬ್ರಹ್ಮಾಂಡವನ್ನು ತನ್ನಲ್ಲಿಯೇ ಹೊಂದಿರತಕ್ಕಂಥ ಅದಕ್ಕೆ ಕೃಷ್ಣ ಬ್ರಹ್ಮಾಂಡವನ್ನು ತೋರಿಸ್ದ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ ಆಗ ಅವನು ಅವನಲ್ಲಿ ಏನೇನಿದೆ ಅಂತ ಗೊತ್ತಾಯಿತು ಅದು ಆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತೋರಿಸಿದ ಅದು ಹಾಗೆಯೇ ಉಳಿಲಿಲ್ಲ ಅವನಿಗೆ ಯಾಕೆಂದರೆ ದಿವ್ಯ ದೃಷ್ಟಿ ಹೊರಟೋಯ್ತು ಮತ್ತೆ ಹೊರಗಡೆ ಬಂದಾಗ ಇದರಗಡೆಗೆ ಕೌರವರು ಕಂಡರು ಆ ದಿವ್ಯದೃಷ್ಟಿಯನ್ನು ಇರೋದರಿಂದ ದಿವ್ಯ ದೃಷ್ಟಿ ಪರಮಾತ್ಮನೇ ಕೊಟ್ಟಿರೋದರಿಂದ ತನ್ಮೂಲಕವಾಗಿ ಅವನು ನೋಡಿದ ಅದಕ್ಕೆ ನಮಗೆ ಆ ಪರಮಾತ್ಮನ ಸ್ವರೂಪವನ್ನು ನೋಡೋದಕ್ಕೆ ದಿವ್ಯವಾಗಿರತಕ್ಕಂಥ ಸ್ವರೂಪವನ್ನು ನೋಡೋದಕ್ಕೆ ದಿವ್ಯದೃಷ್ಟಿ ನಮಗೆ ಬೇಕು ಅದಕ್ಕೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಆದ್ದರಿಂದ ವಾಸುದೇವ ಸರ್ವಾಣಿ ಅದನ್ನು ಬಗೆ ಬಗೆಯಾಗಿ ಹೇಳ್ತಾರೆ ಚೆನ್ನಾಗಿದೆ ಸರ್ವಾಣಿ ತತ್ವಭೂತಾನಿ ವಸಂತಿ ಪರಮಾತ್ಮನಿ ಪರಮಾತ್ಮನಲ್ಲಿ ಎಲ್ಲ ಚರಾಚರ ಭೂತಗಳು ಬ್ರಹ್ಮಾಂಡಗಳು ಇವೆ ಅಪಿ ಸರ್ವಾತ್ಮ ವಾಸುದೇವ ತತ್ ಸ್ಮೃತ ಆ ವಾಸುದೇವ ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೂ ಇದ್ದಾನೆ ಅವನಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ ಅವನು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೂ ಇದ್ದಾನೆ ಅಂದರೆ ಸರ್ವವ್ಯಾಪಿ ಅಂತ ಅರ್ಥ ಅದಕ್ಕೆ ಅವನನ್ನು ವಾಸುದೇವ ಅಂತ ಕರೆದರು ಇನ್ನೊಂದು ಕಡೆಗೆ ಇದನ್ನೇ ಸರ್ವತ್ರಾಸೌ ವಸತಿ ಆತ್ಮರೂಪೇಣ ವಿಶ್ವಂಭರತ್ವಾತ್ ಇತಿ ವಾಸುದೇವ ಅಸೌ ಸರ್ವತ್ರ ವಸತಿ ಹೇಗೆ ಅಂದರೆ ಆತ್ಮರೂಪೇಣ ಚೇತನದ ರೂಪದಲ್ಲಿ ಎಲ್ಲ ಕಡೆಗೂ ಇರೋದರಿಂದ ಅವನು ವಿಶ್ವಂಭರತ್ವಾತ್ ಎಲ್ಲ ಹೋದರೂ ಅದನ್ನೇನೆ ವಿಶ್ವವನ್ನು ಪೂರ್ಣವನ್ನು ಪ್ರಪಂಚವನ್ನು ಸಮಸ್ತ ಬ್ರಹ್ಮಾಂಡವನ್ನು ಅವನು ಧರಿಸಿದ್ದಾನೆ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ ಆದ್ದರಿಂದ ಅವನು ವಾಸುದೇವ ಯದ್ವರ್ಷಂ ತಸ್ಯ ತದ್ಭವೇತ್ ಮೋಡ ಮಳೆ ಸುರಿಸ್ತಾ ಇದೆ ಅಂತಂದರೆ ಅದು ಪರಮಾತ್ಮನ ಶಕ್ತಿಯಿಂದ ವರ್ಷಮಣಿಸ ಮೇಘ್ಯದ್ವರ್ಷಣ ಅಸ್ತಿವರ್ಷಸ್ತಿ ಯಾವ ಮಳೆ ಇದೆಯೋ ಅದು ಅವನದೇ ಸೂರ್ಯತೆಜ ಪ್ರತೀಕಾಶಂ ಚತುರ್ಬಾಹುಂ ಸುರೇಶ್ವರಂ ಸೂರ್ಯನ ತೇಜಸ್ಸು ಅವಂದೇ ನ ಅವಂದೆ ನೂರೋಭಾತಿ ನ ಚಂದ್ರ ತಾರಕಂ ಎಲ್ಲ ಇವುಗಳು ಬೆಳಗೋದು ಅವನ ಬೆಳಗಿನಿಂದ ಅವನ ಬೆಳಕಿನಿಂದ ಅವನ ಪ್ರಕಾಶದಿಂದ ಅದರಿಂದ ಈ ಎಲ್ಲ ಪ್ರಕಾಶಗಳಿಗೂ ಮೂಲ ಪ್ರಕಾಶ ಅವನು ಈ ಎಲ್ಲ ಕ್ರಿಯೆಗಳಿಗೂ ಮೂಲ ಶಕ್ತಿ ಅವನು ಅದರಿಂದ ಮೋಡ ಮಳೆ ಸುರಿಸತ್ತೆ ಅಂತಾದರೆ ಆ ಮೋಡದ ಮಳೆಯ ಸುರಿಯುವಿಕೆ ಮಳೆ ಅವನದು ದಕ್ಷಿಣೆ ಶೋಭತೆ ಶಂಕಃ ಹೇಮರತ್ನ ವಿಭೂಷಿತ ಆ ಸುರೇಶ್ವರ ಚತುರ್ಬಾಹು ಆ ಭಗವಂತ ಮಹಾವಿಷ್ಣು ವಾಸುದೇವ ಹೇಗಿದ್ದಾನೆ ಅಂತಂದರೆ ಅದು ನಮಗೆಲ್ಲರಿಗೂ ಅವಲಂಬನೆಗೆ ಧ್ಯಾನಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ರೂಪ ಅದನ್ನು ದಕ್ಷಿಣೇಶೋಭತೆ ಶಂಕಃ ಹೇಮರತ್ನ ವಿಭೂಷಿತ ಅವನಿಗೆ ಸರ್ವಾಭರಣ ಭೂಷಿತನಾಗಿದ್ದಾನೆ ಸೂರ್ಯ ಬಿಂಬ ಸಮಾಕಾರಂ ಅವನ ಆಕಾರ ಅತ್ಯಂತ ಪ್ರಕಾಶಯುತವಾಗಿದೆ ಪ್ರಜ್ವಲಿಸ್ತಾ ಇದೆ ಸೂರ್ಯನ ತೇಜಸ್ಸಿನಂತೆ ತೇಜೋಮಯವಾಗಿರತಕ್ಕಂಥದ್ದು ಚಕ್ರಂ ಪದ್ಮಂ ಪ್ರತಿಷ್ಠಿತಂ ಪದ್ಮ ಚಕ್ರ ಗದೆ ಶಂಖ ಎಲ್ಲವನ್ನು ಧರಿಸಿದವನು ಕೌಮೋದಿಕಿ ಗದ ಅವನ ಕೈಯಲ್ಲಿ ಆಗದೆ ಇದೆ ತಸ್ಯ ಮಹಾ ಅಸುರ ವಿನಾಶಿನಿ ಆ ಗದೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಆಯುಧಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಇದೆ ಯಾಕೆಂದರೆ ಆ ದೇವತಾವಿಶಿಷ್ಟವಾಗಿರತಕ್ಕಂಥ ದೇವತೆಗಳು ಧರಿಸಿರ್ತಕ್ಕಂಥ ಆಯುಧಗಳೆಲ್ಲವೂ ಕೂಡ ದುಷ್ಟ ಸಂಹಾರಕ್ಕಾಗಿ ನಾವು ಯಾಕೆ ಅದನ್ನು ಪೂಜೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಅನೇಕ ದುಷ್ಟ ಸ್ವಭಾವಗಳಿವೆ ಆ ದುಷ್ಟ ಸ್ವಭಾವಗಳು ನಾಶವಾಗಬೇಕು ಅಂತಂದರೆ ಆ ಭಗವಂತನಲ್ಲಿರತಕ್ಕಂತಹ ಆಯುಧವನ್ನು ಪೂಜೆ ಮಾಡಬೇಕು ಆ ಆಯುಧಗಳಿಂದಲೇ ನಮ್ಮನ್ನು ನಾಶ ಮಾಡಬೇಕು ಅವನು ಆದ್ದರಿಂದ ಅವುಗಳನ್ನು ಪೂಜೆ ಮಾಡಬೇಕು ವಾಮೇಚ ಶೋಭತೆ ವತ್ಸ ಕರೆ ಮಹಾತ್ಮನಃ ಇವಿಷ್ಟು ನಾಲ್ಕು ಕೈಗಳಲ್ಲಿ ನಾಲ್ಕು ಆಯುಧಗಳನ್ನು ಹೊಂದಿರತಕ್ಕಂಥದ್ದು ಮಹಾಪದ್ಮಂತು ಗಣ್ ಗಂಧಾಢ್ಯಂ ತಸ್ಯ ದಕ್ಷಿಣ ಮಲಗೈಯಲ್ಲಿ ಬಲಗೈಯಲ್ಲಿ ಪದ್ಮ ಇದೆ ಶೋಭಮಾನಂ ಸದಾಧ್ಯಾಯೇತ್ ಆಯುಧಂ ಕಮಲಾಪ್ರಿಯಂ ಅಂತಹ ಸಾಯುಧನಾಗಿರ್ತಕ್ಕಂತಹ ಸರ್ವಾಭರಣಭೂಷಿತನಾಗಿರುವ ಆ ಸೂರ್ಯ ಪ್ರಕಾಶದಂತೆ ತೇಜೋಮಯವಾಗಿರ್ತಕ್ಕಂತಹ ಪ್ರಸನ್ನವದನನಾಗಿರುವ ಆ ಮಹಾವಿಷ್ಣುವನ್ನು ವಾಸುದೇವನನ್ನು ಪರಮಾತ್ಮನನ್ನು ಈಶ್ವರನನ್ನು ಪಾರ್ವತೀ ಸಮೇತನಾಗಿರ್ತಕ್ಕಂಥ ಈಶ್ವರನನ್ನು ಲಕ್ಷ್ಮೀನಾರಾಯಣರನ್ನು ನಾವು ಸದಾ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಅಲ್ಲಿ ಏನಿಲ್ಬಾರ್ದೋ ಕ್ರಮಶಃ ಅದರ ಹಿಂದೆ ಇರತಕ್ಕಂಥ ತತ್ವಕ್ಕೆ ಹೋಗಿ ನಿಲ್ಲಬೇಕು ಇದು ಪುರಾಣದಲ್ಲಿ ಹೇಳ್ತಕ್ಕಂಥ ಮುಂದೆ ತುಂಬ ಇನ್ನೂ ಶ್ಲೋಕಗಳಿದೆ ಈ ವಿಷ್ಣುವನ್ನು ವಾಸುದೇವನನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ತುಂಬ ಇದೆ ನಾನು ಕೇವಲ ಸಾಕಾರ ರೂಪವನ್ನು ಮಾತ್ರ ಮೇಲಿಂದ ಮೇಲಕ್ಕೆ ಹೇಳಿದ್ದೇನೆ ಅವನ ಪೂರ್ಣ ವರ್ಣನೆ ಇನ್ನೂ ಒಂದು ಎಂಟು ಹತ್ತು ಶ್ಲೋಕದಲ್ಲಿ ಇದೆ ಇದೇ ಪುರಾಣದಲ್ಲಿ ಇದೆ ಅಂದರೆ ಸಗುಣ ರೂಪದ ವರ್ಣನೆಯೂ ಕೂಡ ಇದೆ ಆದರೆ ಪುರಾಣಗಳು ನಮಗೆ ಬೇಕಾಗಿರ್ತಕ್ಕಂತಹ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಪುರುಷಾರ್ಥವನ್ನು ಸಾಧನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಚತುರ್ವಿಧ ಪುರುಷಾರ್ಥವನ್ನು ಸಾಧನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ ಅದಕ್ಕೆ ಕಥೆಗಳ ಮೂಲಕವಾಗಿ ತಿಳಿಸುತ್ತೆ ಆ ಕಥೆಯನ್ನು ತಿಳ್ಕೊಂಡು ಅದರಲ್ಲಿ ಹೇಳಿರತಕ್ಕಂಥ ತತ್ವವನ್ನು ತಿಳ್ಕೊಂಡಾಗ ಆಗ ನಮಗೆ ಪುರಾಣದ ಮಹತ್ವದ ಅರಿವಾಗುತ್ತೆ ಅದರಿಂದ ಇಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀಗಳವರು ಈ ಸಲ ಚಾತುರ್ಮಾಸದಲ್ಲಿ ಪದ್ಮಪುರಾಣದಲ್ಲಿರತಕ್ಕಂಥ ತಾತ್ವಿಕ ಅಂಶವನ್ನು ಹೇಳಬೇಕು ಅಂತ ನಮಗೆ ಆದೇಶ ಮಾಡಿದ್ದಾರೆ ಇನ್ನೂ ಅನೇಕ ವಿಷಯಗಳು ಪದ್ಮಪುರಾಣದಲ್ಲಿವೆ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಷಯ ಅದನ್ನು ಗುರುಗಳು ಆಜ್ಞೆ ಮಾಡಿದ್ದರಿಂದ ಯಥಾಮತಿ ನಾನು ಇವತ್ತು ಇಷ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಮತ್ತೆ ನಮಸ್ಕಾರವನ್ನು ತಿಳಿಸ್ತಾ ಇಂದಿನ ಈ ಮಾತುಗಳನ್ನು ಉಪಸಂಹರಿಸ್ತಾ ಇದ್ದೇನೆ